ಹಾಯ್ ಎವ್ರಿ ಒನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಪಿ ಎಸ್ ಐ ಮತ್ತು ಪಿ ಸಿ ಇದು ಪೋಸ್ಟ್ನ ಬಿಡ್ತಿದ್ದಾರೆ ಅಂತ, ಭರ್ತಿ ಮಾಡ್ತಿದ್ದಾರೆ ಅಂತ. ಈಗ ಅದು ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ ಒಂದು ಪೇಪರಲ್ಲಿ ಬಂದಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವ ಚಾನಲ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಬಗ್ಗೆ ವೀಡಿಯೋ ಎಷ್ಟು ಒಂದು ಲೈಕ್ನೇ ಮಾಡಿ. ಹೈಕೋರ್ಟ್ಗೆ ಸರ್ಕಾರ ಭರವಸೆ ಕೊಟ್ಟಿದೆ. ಕಾಲಮಿತಿ ಒಳಗಡೆ ನಾವು 1142 ಪೊಲೀಸ್ ಹುದ್ದೆಗಳು ಪ್ಲಸ್ 438 ಪೇದೆ ಕಾನ್ಸ್ಟೇಬಲ್ ಹುದ್ದೆಗಳನ್ನು ನಾವು ಭರ್ತಿ ಮಾಡಲಾಗದು ಅಂತೇಳಿ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಹೇಳಿದೆ. ಈ ವಿಚಾರವಾಗಿ ಹೈಕೋರ್ಟ್ ಸ್ವಯಂಪ್ರೇರಿತವಾಗಿ ಕೇಸನ್ನು ದಾಖಲೆ ಮಾಡಿತ್ತು. ಸರ್ಕಾರದ ಪರ ವಕೀಲರು ಕೂಡ ಪ್ರಮಾಣ ಪತ್ರ ಸಲ್ಲಿಸಿ ಭರವಸೆ ನೀಡಿದ್ದಾರೆ. ಏನಂದರೆ ಖಾಲಿರುವ 1142 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ 4000 ಪೇದೆ ಹುದ್ದೆಗಳ ನೇಮಕಾತಿ ಪ್ರತಿಯೊಂದು ಪ್ರಕ್ರಿಯೆ ಅದರ ಅವಧಿ ಮತ್ತು ಅದಕ್ಕೆ ಕಾರಣ ವಿವರಗಳನ್ನು ಪ್ರಮಾಣ ಪತ್ರದಲ್ಲಿ ತಿಳಿಸಲಾಗಿದೆ. ಅಂದರೆ ನಾವು ಯಾವಾಗ ಭರ್ತಿ ಶುರು ಮಾಡ್ತೀವಿ, ಯಾವಾಗ ಎಷ್ಟು ಈ ಡೇಟ್ ಒಳಗೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಪ್ರಮಾಣ ಪತ್ರವನ್ನು ತಿಳಿಸಿದ್ದಾರೆ. ಆ ಕಾಲಮಿತಿ ಒಳಗೆ ನಾವು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ಅಂತೇಳಿ ಸರ್ಕಾರಿ ವಕೀಲರು ಕೂಡ ತಿಳಿಸಿದ್ದಾರೆ. ಈ ಹೇಳಿಕೆಯನ್ನು ದಾಖಲಿಸಿಕೊಂಡ ನ್ಯಾಯಪೀಠವರು ನಿಗದಿತ ಟೈಮ್ ಒಳಗೆ ನೀವು ಭರ್ತಿ ಮಾಡಬೇಕು ಅಂತೇಳಿ ಯಾವುದನ್ನು ನಿರ್ಲಕ್ಷ್ಯ ಮಾಡಬಾರ್ದು ಅಂತೇಳಿ ತಿಳಿಸಿದ್ದಾರೆ. ಇದು ಇಂಪಾರ್ಟೆಂಟು. ಕಳೆದ ವಾರ ವಿಚಾರಣೆ ವೇಳೆಗೆ ನಾವು 22 ಜುಲೈ ಅಂತ್ಯದ ವೇಳೆಗೆ ನೀವು ಭರ್ತಿ ಮಾಡಬೇಕು ಅಂತ ಸರ್ಕಾರ ಹೇಳಿತ್ತು. ಇದನ್ನು ಹೈಕೋರ್ಟ್ ಒಪ್ಪಲಿಲ್ಲ. ನಮಗೆ 1 ತಿಂಗಳು ಮಾತ್ರ ಕಾಲಾವಶ ಕೊಡ್ತೀವಿ, ಅದರೊಳಗೆ ನೀವು ಮಾಡಿ ಅಂತ ತಿಳಿಸಿದ್ರು. ಸದ್ಯಕ್ಕೆ ಸಿಕ್ಕ ಮಾಹಿತಿ ಪ್ರಕಾರ ಜನವರಿಯಲ್ಲಿ ಕಾಲಿಂಗ್ ಆಗ್ಬೋದು ಅಂತ ತಿಳಿಸಿದ್ದಾರೆ. ಇನ್ನೊಂದು ಅಪ್ಡೇಟ್ಸ್ ಏನಾದರೂ ಬಂದರೆ ನಾನು ತಗೊಂಡಿದ್ದೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಚಿಂಗ್ ತಿಳ್ಕೊಂಡು ಮುಂದಿನ ವಿಡಿಯೋದಲ್ಲಿ.